हेलो फ्रेंड्स, वेलकम बैक टू अवर चैनल उत्तर। इतचे देशीय निर्मित अडवांस्ड ट्राउड आर्टिलरी गन सिस्टम एटैक्स वैलिडेशन ट्रायल्स सक्सेसफुली कंप्लीट आगे अंद्रे नम्म इंडियन आर्मी स्पेसिफिकेशन तक रिक्वायरमेंट आर्टिलरी गन मीट मत हलवर परीक्षा वैलिडेशन ट्रायल एटैक्स गन सक्सेसफुल कंप्लीट अडवांस्ड ट्राउड आर्टिलरी गन सिस्टम ಇದೊಂದು ಮೋಸ್ಟ್ ಅಡ್ವಾನ್ಸ್ಡ್ ಟೌಡ್ ಆರ್ಟಿಲರಿ ಗನ್ ಆಗಿದೆ ಅಂದ್ರೆ ಚಲಿಸುವಂತ ಆರ್ಟಿಲರಿ ಗನ್ ಸಿಸ್ಟಮ್ ಆಗಿದೆ ಇದು 155 mm 52 ಕ್ಯಾಲಿಬರ್ ಇರುವಂತ ಒಂದು ಹೆವಿ ಆರ್ಟಿಲರಿ ಗನ್ ಆಗಿದೆ ಇದು 45 ಕಿಲೋಮೀಟರ್ ಗಳಷ್ಟು ರೇಂಜ್ ಅನ್ನು ಡೆಮೋನ್ಸ್ಟ್ರೇಟ್ ಮಾಡಿದೆ ಅಷ್ಟೇ ಅಲ್ಲ ಈ ಏಟಾಕ್ಸ್ ಆರ್ಟಿಲರಿ ಗನ್ ಸಿಸ್ಟಮ್ ವಿಶ್ವದ ಮೋಸ್ಟ್ ಕನ್ಸಿಸ್ಟೆಂಟ್ ಹಾಗೂ ಅಕ್ಯುರೇಟ್ ಗನ್ ಗಳಲ್ಲಿ ಒಂದಾಗಿದೆ ನಮ್ಮ ದೇಶೀಯ ನಿರ್ಮಿತ ಏಟಾಕ್ಸ್ ಗನ್ ಗಳು ಹೈ ಆಂಗಲ್ ನಲ್ಲಿ ಶಾರ್ಟೆಸ್ಟ್ ಮಿನಿಮಮ್ ರೇಂಜ್ ಅನ್ನು ಹೊಂದಿದೆ ಇವು ಮರುಭೂಮಿ ಹಾಗೂ ಪರ್ವತ ಪ್ರದೇಶಗಳಲ್ಲೂ ಸಹ ಫಾಸ್ಟ್ ಆಗಿ ಮೂವ್ ಆಗುವಂತ ಎಬಿಲಿಟಿಯನ್ನು ಹೊಂದಿವೆ ಅದರ ಜೊತೆಗೆ ಆಟೋನಮಸ್ ಮೋಡ್ ಫೈರಿಂಗ್ ಕೆಪಬಿಲಿಟಿ ಹಾಗೂ ವೈರ್ಲೆಸ್ ಕಮ್ಯುನಿಕೇಶನ್ ಅನ್ನು ಸಹ ಹೊಂದಿವೆ ಈ ಏಟಾಕ್ಸ್ ಗನ್ಗಳನ್ನು ಎಲ್ಲ ಎಲೆಕ್ಟ್ರಾನಿಕ್ ಡ್ರೈವ್ ಗಳೊಂದಿಗೆ ಕಂಪ್ಲೀಟ್ ಆಟೋಮ್ಯಾಟಿಕ್ ಆಗಿ ಅಮ್ಯುನಿಷನ್ ಗಳನ್ನು ಅಂದರೆ ಮದ್ದು ಗುಂಡುಗಳನ್ನು ಹ್ಯಾಂಡಲ್ ಮಾಡೋದಕ್ಕಾಗಿ ಆಟೋಮ್ಯಾಟಿಕ್ ಫೈರ್ ಮಾಡೋದಕ್ಕಾಗಿ ಡಿಸೈನ್ ಮಾಡಲಾಗಿದೆ ಈ ಅಡ್ವಾನ್ಸ್ಡ್ ಟೌಡ್ ಆರ್ಟಿಲರಿ ಗನ್ ಸಿಸ್ಟಮ್ ಅನ್ನು ನಮ್ಮ ಭಾರತದ ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎಆರ್ಡಿಇ ಡಿಆರ್ಡಿಒದ ಪುಣೆ ಬೇಸ್ಡ್ ಲ್ಯಾಬೊರೇಟರಿ ಭಾರತ್ ಫೋರ್ಸ್ ಹಾಗೂ ಟಾಟಾ ಗ್ರೂಪ್ ನ ಪಾರ್ಟ್ನರ್ಶಿಪ್ ನೊಂದಿಗೆ ಡೆವಲಪ್ ಮಾಡಲಾಗಿದೆ ಸೊ ಇದನ್ನ ಹೊರತುಪಡಿಸಿ ನಮ್ಮ ಇಂಡಿಯನ್ ಆರ್ಮಿ ಪ್ರಸ್ತುತವಾಗಿ ಯಾವೆಲ್ಲ ಆರ್ಟಿಲರಿ ಗನ್ ಸಿಸ್ಟಮ್ ಅನ್ನು ಯೂಸ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಮೊದಲಿಗೆ ಧನುಷ್ ಆರ್ಟಿಲರಿ ಗನ್ ಇದು ನಮ್ಮ ದೇಶೀಯವಾಗಿ ನಿರ್ಮಿತವಾದಂತಹ ಮೊದಲ ಇಂಡಿಜಿನಸ್ ಆರ್ಟಿಲರಿ ಗನ್ ಆಗಿದೆ ಇದನ್ನ ದೇಸಿ ಬಫೋರ್ಸ್ ಅಂತ ಕೂಡ ಕರೆಯಲಾಗುತ್ತೆ ಎರಡನೇದಾಗಿ ಸಾರಂಗ್ ಆರ್ಟಿಲರಿ ಗನ್ ಇದು ಕೂಡ ನಮ್ಮ ದೇಶೀಯವಾಗಿ ನಿರ್ಮಿತವಾದಂತಹ ಒಂದು ಆರ್ಟಿಲರಿ ಗನ್ ಆಗಿದೆ ಇದು ಹೆಚ್ಚು ಎಕ್ಸ್ಪ್ಲೋಸಿವ್ ಕೆಪಾಸಿಟಿಯನ್ನು ಹೊಂದಿದೆ ಹಾಗಾಗಿ ಇದು ಹೆಚ್ಚು ಡ್ಯಾಮೇಜ್ ಕಾಸ್ ಮಾಡುವಂತಹ ಪೊಟೆನ್ಶಿಯಲ್ ನ ಹೊಂದಿದೆ ಸಾರಂಗ್ ಅನ್ನೋದು ವಿಷ್ಣು ಧನಸ್ಸಿನ ಒಂದು ಹೆಸರಾಗಿದೆ ಮೂರನೇದಾಗಿ ಕೆ9 ವಜ್ರ ಇದೊಂದು ಸೆಲ್ಫ್ ಪ್ರೊಫೈಲ್ಡ್ ಹಾವಿಟ್ಜರ್ ಗನ್ ಆಗಿದೆ ಇದನ್ನ ನಾವು ಸೌತ್ ಕೊರಿಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ ನಾಲ್ಕನೇದಾಗಿ M777 ಇದೊಂದು ಅಲ್ಟ್ರಾ ಲೈಟ್ ಹಾವಿಟ್ಜರ್ ಗನ್ ಆಗಿದೆ ಇದನ್ನ ನಾವು ಯುಎಸ್ಎ ನಿಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ ಐದನೇದಾಗಿ ನಮ್ಮ ದೇಶೀಯ ನಿರ್ಮಿತ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ ಇದು ಮಲ್ಟಿಪಲ್ ರಾಕೆಟ್ ಲಾಂಚರ್ ಆಗಿದೆ ಇದನ್ನ ನಮ್ಮ ಡಿಆರ್ಡಿಒದವರು ಡೆವಲಪ್ ಮಾಡಿದ್ದಾರೆ ಪಿನಾಕ ಅನ್ನೋದು ಶಿವ ಧನಸ್ಸಿನ ಹೆಸರಾಗಿದೆ ಸೊ ಇವುಗಳ ಜೊತೆಗೆ ಅಡ್ವಾನ್ಸ್ಡ್ ಟೌಡ್ ಆರ್ಟಿಲರಿ ಗನ್ ಸಿಸ್ಟಮ್ ಏಟಾಕ್ಸ್ ಆರ್ಟಿಲರಿ ಗನ್ಗಳು ಸಹ ಸೇರ್ತಾ ಇರೋದು ನಮ್ಮ ಇಂಡಿಯನ್ ಆರ್ಮಿಗೆ ಮತ್ತಷ್ಟು ಬಲವನ್ನು ತುಂಬಲಿದೆ ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಈ ತರಹದ ಹೆಚ್ಚಿನ ಎಜುಕೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ